ಪತ್ನಿಯ ಚಲ್ಲಾಟದ ಕಾರಣಕ್ಕೆ ರೋಸಿ ಹೋಗಿ ತಾನು ಆಕೆಯ ಕತ್ತು ಸೀಳಿ ಕೊಲೆಗೈದಿರುವುದಾಗಿ ಒಪ್ಪಿಕೊಂಡಿರುವ ಪತಿ ಪೊಲೀಸರಿಗೆ ಶರಣಾಗಿ ತನ್ನ ಸಂಸಾರದ ಸರಿಗಮ ಹೇಗೆ ದಾಟಿ ತಪ್ಪಿತು ಎನ್ನುವುದನ್ನು ವಿವರಿಸಿದ್ದಾನೆ. ಭಟ್ಕಳ ತಾಲೂಕಿನ ಮುರುಡೇಶ್ವರದ ಸಬಾತಿಯಲ್ಲಿ ನಡೆದ ವಿವಾಹಿತ ಮಹಿಳೆಯ ಕತ್ತು ಸೀಳಿ ಕೊಲೆಗೈದ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಮೃತ ನಂದಿನಿ ಮಂಗಳೂರು ತೊಕ್ಕೊಟ್ಟು ನಿವಾಸಿಯಾಗಿದ್ದು ಈತನ ತಂದೆ ಕೆಎಸ್ಆರ್ಟಿಸಿಯಲ್ಲಿ ಕೆಲಸ ಮಾಡಿ ನಿವೃತ್ತಿಯಾದವರು. ತಂದೆ ತಾಯಿ ಮರಣದ ನಂತರ ಈಕೆಯ ಪಾಲಿಗೆ ಇದ್ದವನು ಸಹೋದರ ಕೃಷ್ಣ ಒಬ್ಬನೇ. ಈತ ಹೋಟೆಲ್ವೊಂದರಲ್ಲಿ ಅಡುಗೆ ಕೆಲಸದ ಮೇಲ್ವಿಚಾರಣೆ ಮಾಡಿಕೊಂಡಿದ್ದಾನೆ. ತಂದೆ ತಾಯಿಗಳ ಪ್ರೀತಿಯಿಂದ ವಂಚಿತಳಾಗಿ ಪ್ರೀತಿಗಾಗಿ ಹಂಬಲಿಸುತ್ತಿದ್ದ ನಂದಿನಿಗೆ ಸಿಕ್ಕವನು ಮುರುಡೇಶ್ವರ ನಾಡವರಕೇರಿಯ ಲೋಕೇಶ್ ನಾಯ್ಕ್. ಪ್ರೀತಿಗೆ ಜಾತಿ ಯಾವುದೇ ಅಡ್ಡಿಯಾಗಲಿಲ್ಲ. ಕೊನೆಗೆ ಲೋಕೇಶ್ ನಂದಿನಿ ವಿವಾಹ ಕಾರ್ಯ ಮುಗಿದು ಹೋಗಿದೆ. ಪತಿ ಲೋಕೇಶ್ ವಿಪರೀತವಾಗಿ ಹೆಂಡತಿಯನ್ನ ಪ್ರೀತಿಸುತ್ತಿದ್ದ. ಅದರ ಫಲವಾಗಿಯೇ ಇಬ್ಬರು ಮಕ್ಕಳಿಗೆ ಜನ್ಮ ನೀಡಿದ ನಂದಿನಿ ಲೋಕೇಶರ ಸಂಸಾರ ಹಾಲು ಜೇನಿನಂತೆ ಇತ್ತು. ಹೆಂಡತಿಗಾಗಲಿ ಮಕ್ಕಳಿಗಾಗಲಿ ಲೋಕೇಶ್ ಯಾವುದಕ್ಕೂ ಕಡಿಮೆ ಮಾಡಿರಲಿಲ್ಲ. ಆದರೆ ಬರಬರುತ್ತಾ ಹೆಂಡತಿ ನಂದಿನಿ ಅತೃಪ್ತಿಯಿಂದ ಚಲ್ಲಾಟಕ್ಕೆ ಇಳಿದು ಬಿಟ್ಟಳೆ. ಇಂಥವುದೊಂದು ಪ್ರಶ್ನೆ ಇದೀಗ ಮುರುಡೇಶ್ವರದ ತುಂಬಾ ಸುತ್ತುತ್ತಲೇ ಇದೆ. ಹೆಂಡತಿ ನಂದಿನಿಗೊಂದು ಸ್ಕೂಟರ್ ಅನ್ನು ಲೋಕೇಶ್ ಖರೀದಿಸಿ ಕೊಟ್ಟಿದ್ದ. ಅದೇ ಸ್ಕೂಟರ್ ಮೇಲೆ ಊರೆಲ್ಲ ಸುತ್ತಿ ಬರುತ್ತಿದ್ದವಳನ್ನ ಎಲ್ಲಿಗೆ ಹೋಗಿ ಬಂದೆ ಎಂದು ಕೇಳುವಂತೆಯೇ ಇರಲಿಲ್ಲ. ಮೈಮೇಲೆ ಎರಗಿ ರೇಗಾಡಿ ಬಿಡುತ್ತಿದ್ಲು. ಮೊಬೈಲ್ ಫೋನ್ ಕೈಯಲ್ಲಿದ್ರೆ ಯಾರೊಂದಿಗೂ ಮಾತುಕತೆ. ಕೆಲ ತಿಂಗಳ ಹಿಂದೆಯಷ್ಟೇ ಕಡೂರಿನಲ್ಲಿ ಯಾವುದೋ ವ್ಯಕ್ತಿಯೊಂದಿಗೆ ಓಡಾಡಿಕೊಂಡಿದ್ದ ಬಗ್ಗೆಯೂ ಸುದ್ದಿ ಹರಡಿತ್ತು. ಒಮ್ಮೆ ಯಾರಿಗೂ ಹೇಳದೆ ಕೇಳದೆ ಮಂಗಳೂರಿಗೆ ಹೊರಟು ಬಿಟ್ಟವಳಿಗಾಗಿ ಮನೆಯವರು ಹುಡುಕಾಡುತ್ತಿದ್ದಂತೆಯೇ ಆಕೆ ಇದ್ದಕ್ಕಿದ್ದಂತೆಯೇ ಸಹೋದರನಲ್ಲಿ ಪ್ರತ್ಯಕ್ಷಳಾಗಿದ್ಲು. ಇಲ್ಲಿಗೆ ಏಕೆ ಬಂದೆ ಎಂದು ಕೇಳಿದ್ರೆ ನೀನು ಫೋನ್ ರಿಸೀವ್ ಮಾಡಲಿಲ್ಲ, ನಿನಗೆ ಏನೋ ಆಯ್ತು ಎಂದುಕೊಂಡು ನಿನ್ನನ್ನು ನೋಡಲು ಬಂದು ಬಿಟ್ಟೆ ಎಂದು ಸುಳ್ಳು ಹೇಳಿದ್ಲಂತೆ. ಇತ್ತೀಚಿನ ದಿನದಲ್ಲಿ ಮುರುಡೇಶ್ವರದ ಕೆಲವು ವಸತಿ ಗೃಹಗಳ ರೂಮ್ ಬಾಯ್ಗಳ ಬಾಯಿಯಲ್ಲಿ ಇವಳ ಹೆಸರು ಓಡಾಡಲು ಆರಂಭಿಸಿತ್ತು ಎನ್ನುತ್ತಾರೆ ಆಕೆಯನ್ನ ಬಲ್ಲವರು. ಆ ಕಾರಣಕ್ಕಾಗಿಯೇ ಗಂಡ ಲೋಕೇಶ್ ಹೆಂಡತಿಯ ವಿಷಯದಲ್ಲಿ ರೋಸಿ ಹೋಗಿದ್ದ. ಮನೆಯ ಹಿರಿಯರನ್ನ ಕುಳ್ಳಿರಿಸಿಕೊಂಡು ಈ ರೀತಿ ನಡೆದುಕೊಳ್ಳಬೇಡ, ಒಳ್ಳೆ ರೀತಿಯಲ್ಲಿ ಮನೆಯನ್ನ ನಡೆಸಿಕೊಂಡು ಹೋಗು ಎಂದ್ರೆ ತನಗೆ ಗಂಡ ಬೇಡ, ತಾನು ಪ್ರತ್ಯೇಕವಾಗಿ ಇರುತ್ತೇನೆ ಎಂದು ಮಂಗಳೂರಿನತ್ತ ಹೊರಟು ಬಿಟ್ಟಿದ್ಲು. ಇದೇ ರೀತಿ ಮೂರ್ನಾಲ್ಕು ಬಾರಿ ಶಾಂತಿ ಸಂಧಾನ ಸಭೆ ನಡೆದು ಹೋಗಿದೆ. ಪ್ರಕರಣ ಮುರುಡೇಶ್ವರ ಪೊಲೀಸ್ ಠಾಣೆಯ ಮೆಟ್ಟಿಲಿನವರೆಗೆ ಬಂದು ಮುಟ್ಟಿತು. ಮಕ್ಕಳಿಗಾಗಿ ಹೇಗೋ ಸುಧಾರಿಸಿಕೊಂಡು ಹೋಗುವ ಪ್ರಯತ್ನ ಮಾಡಿದ್ದ ಲೋಕೇಶ್ ಆ ಕಾರಣಕ್ಕಾಗಿಯೇ ಮನೆ ಬಿಟ್ಟು ಹೋದವಳನ್ನ ಮನೆಯ ಒಳಗೆ ಕರೆದುಕೊಳ್ಳಲು ಮನಸ್ಸು ಮಾಡಿದ್ದ. ತಾನು ಮನೆಯಲ್ಲಿ ಇರುವುದಿಲ್ಲ, ಪ್ರತ್ಯೇಕ ಬಾಡಿಗೆ ಮನೆ ಮಾಡಿದ್ರೆ ಮಾತ್ರ ಬರುತ್ತೇನೆ ಎಂದು ಹಠ ಹಿಡಿದಿದ್ಲು. ಪ್ರೀತಿ ಸಂಸಾರಕ್ಕಾಗಿ ಮತ್ತೆ ತಲೆಬಾಗಿದ್ದ ಲೋಕೇಶ್ ಕೈಕಿಣಿ ಸಬಾತಿ ಕ್ರಾಸ್ ವ್ಯಾಪ್ತಿಯಲ್ಲಿ ಮೂರ್ನಾಲ್ಕು ದಿನಗಳ ಹಿಂದೆಯಷ್ಟೇ ಬಾಡಿಗೆ ಮನೆಯೊಂದನ್ನ ಪಡೆದು ಹೆಂಡತಿ ಮಕ್ಕಳನ್ನ ಇರಿಸಿದ್ದ. ಇಷ್ಟಾದ್ರೂ ಹೊತ್ತಲ್ಲದ ಹೊತ್ತಲ್ಲಿ ನಂದಿನಿಯ ಮೊಬೈಲ್ ಫೋನ್ ರಿಂಗುಣಿಸುವುದು ತಪ್ಪಲಿಲ್ಲ. ತಡೆದುಕೊಳ್ಳುವುದು ಕಷ್ಟ, ಆದ್ರೆ ವಿಚ್ಛೇದನ ನೀಡಿ ಸುಮ್ಮನೆ ಇರಬೇಕಾಗಿದ್ದ ಲೋಕೇಶನ ಕೈಯಲ್ಲಿ ಕತ್ತಿ ಬಂದು ಕುಳಿತುಕೊಂಡಿದೆ. ಅಮಾನುಷವಾಗಿ ಆಕೆಯ ಕತ್ತನ್ನ ಸೀಳಿ ಅಲ್ಲಿಂದ ಓಡಲು ಆರಂಭಿಸಿದ್ದಾನೆ. ಕೊನೆಗೆ ಊರವರ ಕೈಗೆ ಸಿಕ್ಕಿ ಪೊಲೀಸರ ಅತಿಥಿಯೂ ಆಗಿಬಿಟ್ಟಿದ್ದಾನೆ. ಆತನ ಇಬ್ಬರು ಮಕ್ಕಳು ಅನಾಥರಾಗಿದ್ದಾರೆ. ಲೋಕೇಶನಿಗೆ ಇಬ್ಬರು ಸಹೋದರರಿದ್ದು ಸಹೋದರಿಯರು ಇರಲಿಲ್ಲ. ಹೆಣ್ಣು ಮಕ್ಕಳು ಇರದ ಕಾರಣಕ್ಕೆ ಲೋಕೇಶನ ತಂದೆ ಸುಬ್ಬು ನಾಯ್ಕ್ ಸೊಸೆಯನ್ನ ಚೆನ್ನಾಗಿಯೇ ನೋಡಿಕೊಂಡಿದ್ದ. ಆದ್ರೆ ಸೊಸೆಯ ಮೇಲಿನ ಚಲ್ಲಾಟದ ಆರೋಪದಿಂದಾಗಿ ಮನೆಯಲ್ಲಿ ಕಲಹ, ಸಂಧಾನ ನಡೆದಾಗಲೆಲ್ಲ ನೋವಿನಿಂದ ಕಂಪಿಸುತ್ತಿದ್ದ. ಒಮ್ಮೆ ಸೊಸೆಯ ಕಾಲನ್ನ ಹಿಡಿದು ಮನೆಯರಾದೆ ಕಳೆಯದಂತೆ ವಿನಂತಿಸಿಕೊಂಡಿದ್ದ ಎನ್ನುತ್ತಾರೆ ಸ್ಥಳೀಯರು. ಆದ್ರೆ ಕಲಹ ಮರುಕಳಿಸುತ್ತಿದ್ದುದರಿಂದ ಮಾನಸಿಕ ಒತ್ತಡಕ್ಕೆ ಸಿಲುಕಿದ್ದ ಆತ 15-20 ದಿನದ ಹಿಂದೆಯಷ್ಟೇ ಗೇರುಮರಕ್ಕೆ ನೇಣು ಹಾಕಿಕೊಂಡು ಆತ್ಮಹತ್ಯೆಗೆ ಶರಣಾಗಿರುವ ಬಗ್ಗೆ ಮಾಹಿತಿ ಲಭಿಸಿದೆ. ಇದರಿಂದಾಗಿ ಲೋಕೇಶ್ ನಾಯ್ಕ್ ಮಾನಸಿಕವಾಗಿ ಭಾರಿ ಒತ್ತಡಕ್ಕೊಳಗಾಗಿದ್ದ ಎಂದು ಹೇಳಲಾಗಿದೆ. ಬಾಡಿಗೆ ಮನೆಯಲ್ಲಿದ್ದ ತನ್ನ ಹೆಂಡತಿಯ ಕತ್ತನ್ನ ಕೊಯ್ಯುವಾಗ ಆಕೆ ಕೂಗಿಕೊಳ್ಳಲು ಲೋಕೇಶ್ ಬಿಡಲಿಲ್ಲ ಎಂಬ ಮಾಹಿತಿ ಲಭ್ಯವಾಗಿದೆ. ರಕ್ತಸ್ರಾವವಾಗುತ್ತಿದ್ದ ಕತ್ತನ್ನ ಹಿಡಿದುಕೊಂಡು ಮಹಿಳೆ ಹೊರಗೋಡಿ ಬಂದು ಕೂಗುವವರೆಗೂ ಅಕ್ಕಪಕ್ಕದ ಮನೆಯಲ್ಲಿದ್ದವರಿಗೆ ಅದರ ಬಗ್ಗೆ ಮಾಹಿತಿಯೇ ಇರಲಿಲ್ಲ. ಆಕೆ ಹೊರಗೋಡಿ ಬಂದ ನಂತರವೇ ನಮಗೆ ಗೊತ್ತಾಯಿತು ಎಂದು ಪಕ್ಕದ ಮನೆಯ ಯುವತಿ ಹೇಳಿದ್ರೆ ತಾನು ಗೇರುಬೀಜದ ಕೆಲಸ ಮಾಡಿಕೊಂಡು ಒಳಗಿದ್ದೆ, ಆಕೆ ಇಲ್ಲಿಗೆ ಕೂಗಿಕೊಂಡು ಓಡಿ ಬಂದ ನಂತರ ಗೊತ್ತಾಯಿತು ಎಂದು ಎದುರು ಮನೆಯ ಮಹಿಳೆ ಘಟನೆಯ ಬಗ್ಗೆ ವಿವರಿಸಿದ್ದಾರೆ. ಬುಧವಾರ ಬೆಳಿಗ್ಗೆ ಆರೋಪಿ ಲೋಕೇಶನ್ ಅನ್ನ ಸಿಪಿಐ ಸಂತೋಷ್, ಎಸ್ಐ ಮಂಜುನಾಥ್ ನೇತೃತ್ವದಲ್ಲಿ ಕೈಕಿಣಿ ಸಬಾತಿ ಕ್ರಾಸ್ನಲ್ಲಿರುವ ಘಟನಾ ಸ್ಥಳಕ್ಕೆ ಕರೆತಂದು ಪಂಚನಾಮೆ ನಡೆಸಲಾಗಿದೆ. ಈ ಸಂದರ್ಭದಲ್ಲಿ ಆರೋಪಿ ಲೋಕೇಶ್
ತಾನು ಪತ್ನಿಯನ್ನ ಕೊಲೆಗೈದಿರುವ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಪೊಲೀಸರಿಗೆ ನೀಡಿದ್ದಾನೆ. ಮುರುಡೇಶ್ವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಡಿವೈಎಸ್ಪಿ ಶ್ರೀಕಾಂತ್ ಮಾರ್ಗದರ್ಶನದಲ್ಲಿ ಸಿಪಿಐ ಸಂತೋಷ್, ಎಸ್ಐ ಮಂಜುನಾಥ್ ತನಿಖೆ ಕೈಗೊಂಡಿದ್ದಾರೆ. ಮಹಿಳೆಯೋರ್ವಳ ಭೀಕರ ಕೊಲೆ ಘಟನೆ ತನಿಖೆಗೆ ಸಂಬಂಧಿಸಿದಂತೆ ಮಂಗಳೂರಿನಿಂದ ನ್ಯಾಯ ವಿಜ್ಞಾನ ಪ್ರಯೋಗಾಲಯ ತಂಡ ಭೇಟಿ ನೀಡಿ ಅಗತ್ಯ ಮಾಹಿತಿಯನ್ನ ಕಲೆ ಹಾಕಿದೆ. ಕೊಲೆ ಘಟನೆ ನಡೆದ ಬಾಡಿಗೆ ಮನೆ, ಅಲ್ಲಿಂದ ಹೊರಗೋಡಿ ಬಂದು ರಕ್ತದ ಮಡುವಿನಲ್ಲಿ ಬಿದ್ದ ಸ್ಥಳವನ್ನ ಪರೀಕ್ಷೆಗೆ ಒಳಪಡಿಸಿದ ನಂತರ ಭಟ್ಕಳ ಸರ್ಕಾರಿ ಆಸ್ಪತ್ರೆಯ ಶವಾಗಾರಕ್ಕೆ ತೆರಳಿ ಮೃತ ಮಹಿಳೆ ನಂದಿನಿಯ ಶವ ಹಾಗೂ ಅದರ ಮೇಲೆ ಇದ್ದ ಗಾಯದ ಗುರುತಿನ ಬಗ್ಗೆಯೂ ಮಾಹಿತಿಯನ್ನ ದಾಖಲಿಸಿಕೊಂಡಿದೆ. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನು ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ ಒಂದು ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಯೇ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ. ಕರಾವಳಿ ಮುಂಜಾವು ಡಿಜಿಟಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನವರಾತ್ರಿ ಉತ್ಸಾಹ ಮತ್ತು ಉಲ್ಲಾಸ ತುಂಬುವ ಹಬ್ಬ. ಮಾತೆ ದುರ್ಗೆಯನ್ನ 9 ದಿನಗಳ ಕಾಲ ವಿವಿಧ ರೂಪಗಳಲ್ಲಿ ಪೂಜಿಸಲಾಗುತ್ತದೆ. ಹೀಗಾಗಿ ನವರಾತ್ರಿ ಎಂದರೆ ಮಹಿಳೆಯರಿಗೆ ನವರಂಗಿನ ಸಂಭ್ರಮ. ಉತ್ತಮ ಜೀವನ, ಆರೋಗ್ಯಕರ ಮನಸ್ಸು ಮತ್ತು ಆಧ್ಯಾತ್ಮಿಕ, ಭಾವನಾತ್ಮಕ, ದೈಹಿಕ ಯೋಗಕ್ಷೇಮಕ್ಕಾಗಿ ಪ್ರಾರ್ಥಿಸುವ ಮೂಲಕ ನವರಾತ್ರಿಯ 9 ದಿನಗಳ ಕಾಲ ನಾರಿಯರು ಭಕ್ತಿಯಿಂದ ಮಾತೆ ದುರ್ಗೆಯನ್ನ ಪೂಜಿಸುತ್ತಾರೆ. ನವರಾತ್ರಿಯ ಪ್ರತಿದಿನವೂ ದುರ್ಗೆಯ ಒಂದೊಂದು ಅವತಾರ, ಅದಕ್ಕೊಂದು ಬಣ್ಣ, ನವಬಣ್ಣಗಳ ಸಂಭ್ರಮದಲ್ಲಿ ಮಹಿಳೆಯರು ಮಿಂದೇಳುತ್ತಾರೆ. ಮಹಿಳೆಯರ ಇಂತಹ ಸಂಭ್ರಮದ ಸಂದರ್ಭವನ್ನ 3ನೇ ವರ್ಷವೂ ಕರಾವಳಿ ಮುಂಜಾವು ಡಿಜಿಟಲ್ ತನ್ನ ವೀಕ್ಷಕರಿಗೆ ನೀಡಲು ಮುಂದಾಗಿದೆ. ಇದಕ್ಕಾಗಿ ನೀವು ಮಾಡಬೇಕಾಗಿರೋದು ಇಷ್ಟೇ. ನವರಾತ್ರಿಯ ಮೊದಲ ದಿನದಿಂದ ಕೊನೆಯ ದಿನದವರೆಗಿನ ನವಬಣ್ಣಗಳ ಸೀರೆ, ಉಡುಗೆ ತೊಟ್ಟ ವಿಡಿಯೋ ನಮಗೆ ಕಳುಹಿಸಿ. ನೆನಪಿರಲಿ, ನಿಮ್ಮ ವಿಡಿಯೋ ಉತ್ತಮವಾಗಿರಲಿ, ಅಲ್ಲದೆ 30 ಸೆಕೆಂಡ್ ಮೀರದ ಹಾಗಿರಲಿ. ವಿಡಿಯೋ ಕಳುಹಿಸುವಾಗ ಅದರ ಜೊತೆ ಹೆಸರು, ವಿಳಾಸ ತಪ್ಪದೆ ಬರೆಯಿರಿ. ಹೆಸರು, ವಿಳಾಸವಿಲ್ಲದ ಮತ್ತು ಗುಣಮಟ್ಟವಿಲ್ಲದ ವಿಡಿಯೋ ಕಳುಹಿಸಬೇಡಿ. ಅಲ್ಲದೆ ವಿಡಿಯೋ ಹೊರತಾಗಿ ಫೋಟೋ ಕಳುಹಿಸಿದರೆ ಸ್ವೀಕರಿಸೋದಿಲ್ಲ. ನವರಾತ್ರಿಯ 9 ದಿನಗಳಂದು ಯಾವ್ಯಾವ ದಿನ ಯಾವ್ಯಾವ ಬಣ್ಣದ ಸೀರೆ, ಉಡುಗೆ ಎನ್ನುವುದರ ವಿವರ ಇಲ್ಲಿದೆ. ವಿಡಿಯೋ ಗುಣಮಟ್ಟ ಮತ್ತು ಸೀರೆ, ಉಡುಗೆ ತೊಟ್ಟ ನಾರಿಯರ ಸಂಭ್ರಮ ಪರಿಗಣಿಸಿದ ನಂತರ ಪ್ರತಿದಿನವೂ ಪ್ರಥಮ, ದ್ವಿತೀಯ ಮತ್ತು ತೃತೀಯ ಬಹುಮಾನಕ್ಕೆ ಅರ್ಹರನ್ನ ಆಯ್ಕೆ ಮಾಡಲಾಗುತ್ತದೆ. ಇನ್ನೇಕೆ ತಡ, ನವರಂಗಿನ ಸಂಭ್ರಮಕ್ಕೆ ಸಿದ್ಧರಾಗಿ ನಿಮ್ಮ ಸಂಭ್ರಮದ ವಿಡಿಯೋ ನಮಗೆ ಕಳುಹಿಸಿ. ನಮಸ್ಕಾರ.